ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬೀದರ್ನಲ್ಲಿ ವಿವಿಧ ಹುದ್ದೆಗಳ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಸ್ನೇಹಿತರೆ, ಇವನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಇಲ್ಲಿ ಕಂಡಿರುವಂತಹ ಹುದ್ದೆ ಗ್ರೂಪ್ ಎ. ಗ್ರೂಪ್ ಎಯಲ್ಲಿ ಈ ರೀತಿಯಾಗಿ ಹುದ್ದೆಗಳ ವರ್ಗೀಕರಣ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿಯಲ್ಲಿ 15 ಹುದ್ದೆಗಳು, ಯು ಮಹಿಳಾ ಅಭ್ಯರ್ಥಿಯಲ್ಲಿ 7 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಯಲ್ಲಿ 4 ಹುದ್ದೆ, ಮಾಜಿ ಸೈನಿಕರಲ್ಲಿ 1 ಹುದ್ದೆ, ವಿಕಲಚೇತನ ಅಭ್ಯರ್ಥಿಗಳಿಗೆ 1 ಹುದ್ದೆ, ಕನ್ನಡ ಮಾತೆ ಅಭ್ಯರ್ಥಿಗಳಿಗೆ 1 ಹುದ್ದೆ, ಇತರೆಯಲ್ಲಿ 1. ಒಟ್ಟಾಗಿ 15 ಹುದ್ದೆಗಳು ಪರಿಶಿಷ್ಟ ಜಾತಿಯಲ್ಲಿ ನೋಡಬಹುದು. ಪರಿಶಿಷ್ಟ ಪಂಗಡದಲ್ಲಿ ಹುದ್ದೆಗಳು 4 ಇದ್ದು, ಮಹಿಳಾ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 2, ವಿಕಲಚೇತನ ಅಭ್ಯರ್ಥಿ 1, ಒಟ್ಟು 4 ಹುದ್ದೆ. ಪ್ರವರ್ಗ 1ರಲ್ಲಿ 2 ಹುದ್ದೆಗಳು, ಗ್ರಾಮೀಣದಲ್ಲಿ 1 ಹುದ್ದೆ, ವಿಕಲಚೇತನರಲ್ಲಿ 1 ಹುದ್ದೆ. 2A ಯಲ್ಲಿ 19 ಹುದ್ದೆಗಳು, ಮಹಿಳಾ ಅಭ್ಯರ್ಥಿಯಲ್ಲಿ 7 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಯಲ್ಲಿ 4 ಹುದ್ದೆ, ಮಾಜಿ ಸೈನಿಕ ಹುದ್ದೆಯಲ್ಲಿ 2 ಹುದ್ದೆ, ವಿಕಲಚೇತನ ಅಭ್ಯರ್ಥಿಯಲ್ಲಿ 1 ಹುದ್ದೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಯಲ್ಲಿ 1 ಹುದ್ದೆ, ಇತರರಲ್ಲಿ 4 ಹುದ್ದೆ. 2B ಯಲ್ಲಿ 4 ಹುದ್ದೆಗಳು, ಮಹಿಳಾ ಅಭ್ಯರ್ಥಿಯಲ್ಲಿ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಯಲ್ಲಿ 2 ಹುದ್ದೆ, ವಿಕಲಚೇತನರಲ್ಲಿ 1 ಹುದ್ದೆ. 3A ಯಲ್ಲಿ 4 ಹುದ್ದೆಗಳು, ಮಹಿಳಾ ಅಭ್ಯರ್ಥಿಯಲ್ಲಿ 1 ಹುದ್ದೆ, ಗ್ರಾಮೀಣದಲ್ಲಿ 2 ಹುದ್ದೆ, ಇತರೆಯಲ್ಲಿ 1. 3B ಯಲ್ಲಿ ಒಟ್ಟಾಗಿ 2 ಹುದ್ದೆಗಳು, ಗ್ರಾಮೀಣ ಅಭ್ಯರ್ಥಿಯಲ್ಲಿ 1 ಹುದ್ದೆ, ವಿಕಲಚೇತನರಲ್ಲಿ 1 ಹುದ್ದೆ. ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಹುದ್ದೆಗಳು 11 ಹುದ್ದೆಗಳು, ಮಹಿಳಾ ಅಭ್ಯರ್ಥಿ 2, ಗ್ರಾಮೀಣ ಅಭ್ಯರ್ಥಿ 2, ಮಾಜಿ ಸೈನಿಕ 6, ವಿಕಲಚೇತನರು 1 ಹುದ್ದೆ. ಒಟ್ಟಾಗಿ 61 ಹುದ್ದೆಗಳ ಒಂದು ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ನಡೀತಾ ಇದೆ. ಅರ್ಜಿಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿ ಪ್ರವರ್ಗ 2A, 2B, 3A, 3B ಯಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳಿಗೆ 520 ರೂಪಾಯಿ, ಅಂದ್ರೆ ಅರ್ಜಿಯ ಶುಲ್ಕ 500 ರೂಪಾಯಿ, ಅಂಚೆ ಸೇವೆ ಶುಲ್ಕ 20 ರೂಪಾಯಿ. ನಂತರದಲ್ಲಿ ಪ್ರಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ವಿಶೇಷ ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ, ಅಂದ್ರೆ 270 ರೂಪಾಯಿ, ಅಂದ್ರೆ 250 ರೂಪಾಯಿ ಅರ್ಜಿಯ ಶುಲ್ಕ, 20 ರೂಪಾಯಿ ಅಂಚೆಯ ಸೇವಾ ಶುಲ್ಕ ಇರುತ್ತದೆ. ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಭರ್ತಿ ಮಾಡಿದ ನಂತರದಲ್ಲಿ ಅಪ್ಲಿಕೇಶನ್ ಫೀಸ್ ಅನ್ನ ಭರಿಸಲಿಕ್ಕೆ 4/3/2020 ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗುತ್ತೆ. ಇದು ಇ ಪೇಮೆಂಟ್ ಪೋಸ್ಟ್ ಆಫೀಸ್ ಮೂಲಕ ಅಭ್ಯರ್ಥಿಗಳು ತುಂಬಬೇಕು. ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ, 2A, 2B, 3A, 3B ಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 38 ವರ್ಷ ವಯಸ್ಸು. ಪ್ರವರ್ಗ 1 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿ. ಗ್ರೂಪ್ ಎ ಹುದ್ದೆ ಕಿರಿಯ ವೇತನ ಶ್ರೇಣಿಯ ಹುದ್ದೆಯಾಗಿದ್ದು, ವೇತನ ಶ್ರೇಣಿ ಈ ರೀತಿಯಾಗಿದ್ದು 52,650 ಈ ರೀತಿಯಾಗಿ ಇನ್ಕ್ರಿಮೆಂಟ್ ಆಗ್ತಾ ಕೊನೆಗೆ 97,100 ಆಗಿರುತ್ತದೆ. ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 31/1/2020, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/2/2020, ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 4/3/2020. ಶೈಕ್ಷಣಿಕ ವಿದ್ಯಾರ್ಥಿ ಅಲ್ಲಿ ಸಲ್ಲಿಸಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂದರೆ ದಿನಾಂಕ 29/2/2020 ಅಭ್ಯರ್ಥಿಯು ಯಾವುದೇ ಪಶು ವೈದ್ಯಕೀಯ ವಿಜ್ಞಾನ ವಿಶ್ವವಿದ್ಯಾನಿಲಯದಿಂದ ಅಥವಾ ಭಾರತದಲ್ಲಿ ಕಾನೂನು ಮೂಲಕ ಸ್ಥಾಪಿಸಲಾದ ಪಶು ವಿಶ್ವವಿದ್ಯಾನಿಲಯದವು ಅಥವಾ ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯದಿಂದ ಕನಿಷ್ಠ ಶೇಕಡ 50ರಷ್ಟು ಅಂಗದೊಂದಿಗೆ BVSC ಅಥವಾ BVSC ಅಥವಾ ಮತ್ತೆ AH ಪದವಿ ಹೊಂದಿರಬೇಕು. ಭಾರತೀಯ ಪಶು ವೈದ್ಯಕೀಯ ಪರಿಷತ್ತಿನ ಆಯ್ಕೆ 1984 ಅಡಿಯಲ್ಲಿ ಕರ್ನಾಟಕ ಪಶು ವೈದ್ಯಕೀಯ ಷರತ್ತಿನಲ್ಲಿ ನೋಂದಣಿಯಾಗಿರಬೇಕು ಹಾಗೂ ಈ ನೋಂದಣಿ ಚಾಲ್ತಿಯಲ್ಲಿರಬೇಕು. ಸೊ ಫ್ರೆಂಡ್ಸ್, ಇದು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬೀದರ್ನಲ್ಲಿ ಕರೆದಿರುವಂತಹ ಹುದ್ದೆಯ ಕುರಿತಾದಂತಹ ಮಾಹಿತಿ. ನಿಮಗೆ ಈ ಮಾಹಿತಿ ಅರ್ಥ ಆಗಿದ್ರೆ ಅಪ್ಲಿಕೇಶನ್ ಅನ್ನು ಹಾಕಿ ಅಥವಾ ಅರ್ಥ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಅನ್ನು ಹಾಕಿ. ಥ್ಯಾಂಕ್ ಯು.